ಸ್ನೇಹಿತರೆ ನಮಸ್ಕಾರ. ಇವತ್ತು ಬೆಳಗ್ಗೆ ಒಂದು ಘಟನೆಯನ್ನು ಓದಿದೆ. ಆ ಘಟನೆ ನನಗೆ ಬಹಳಷ್ಟು ಕಾಟವನ್ನು ಕೊಟ್ಟಿದೆ. ಆ ಘಟನೆ ಏನು ಅಂತ ಹೇಳಿದರೆ, ಒಬ್ಬ 72 ವರ್ಷದ ವೃದ್ಧ ಒಂದು ನ್ಯಾಷನಲೈಸ್ಡ್ ಬ್ಯಾಂಕ್ನಲ್ಲಿ ಮ್ಯಾನೇಜರ್ ಆಗಿ ಕಾರ್ಯವನ್ನು ನಿರ್ವಹಿಸಿ ಈಗ ರಿಟೈರ್ಡ್ ಆಗಿರುವಂತಹ ವ್ಯಕ್ತಿ ಬೆಳಗಾವಿಯ ಒಂದು ಲಾಡ್ಜ್ನಲ್ಲಿ ಅನಾಥವಾಗಿ ಜೀವವನ್ನು ಬಿಡ್ತಾನೆ. ಯಾರೂ ಕೂಡ ಅವನ ಅಂತ್ಯ ಸಂಸ್ಕಾರಕ್ಕೆ ಇರೋದಿಲ್ಲ. ಅಲ್ಲಿಯ ಪೊಲೀಸ್ ಮತ್ತು ಆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸೇರಿಕೊಂಡು ಮತ್ತು ಊರಿನವರೆಲ್ಲ ಸೇರಿಕೊಂಡು ಆ ವ್ಯಕ್ತಿ ಅಂತ್ಯ ಸಂಸ್ಕಾರವನ್ನು ಮಾಡ್ತಾರೆ. ಆ ವ್ಯಕ್ತಿಗೆ 2 ಜನ ಮಕ್ಕಳಿರ್ತಾರೆ. ಇಬ್ಬರೂ ಕೂಡ ವಿದೇಶದಲ್ಲಿ ಒಳ್ಳೆ ಕೆಲಸದಲ್ಲಿದ್ದಾರೆ. ಆ ಮಕ್ಕಳಿಗೆ ಫೋನ್ ಮಾಡಿದಾಗ ಆ ಮಕ್ಕಳು ಹೇಳಿದ್ದು, ನಿಮಗೆ ನಮ್ಮ ಮನೆಯ ಸಮಸ್ಯೆ ಗೊತ್ತಿಲ್ಲ, ಆ ವ್ಯಕ್ತಿ ನನಗೆ ತಂದೆಯಾಗಿದ್ದರು, ಈಗ ನನಗೆ ಆ ವ್ಯಕ್ತಿ ಸಂಬಂಧ ಇಲ್ಲ, ನಿಮಗೆ ಏನಾದರೂ ಸಂಸ್ಕಾರ ಮಾಡಬೇಕು ಅಂತಿದ್ದರೆ ನೀವು ಸಂಸ್ಕಾರ ಮಾಡಿ, ಇಲ್ಲದಿದ್ದರೆ ಎಲ್ಲಿಯಾದರೂ ಬಿಸಾಕಿ ಬಿಡಿ ಶವವನ್ನು ಅಂತ ಹೇಳಿದರು ಮಕ್ಕಳು ಹೇಳಿದ್ದು. ಈ ಘಟನೆಯನ್ನು ಕೇಳಿದ ತಕ್ಷಣ ಒಂದು ಕ್ಷಣ ದಿಗ್ಭ್ರಾಂತನಾಗಿ ಹೋದೆ. ಭಾರತದಲ್ಲಿ ಅದು ಕೂಡ ಇಂತಹ ಘಟನೆಗಳು ನಡೀತದೆ ಅಂತಾದರೆ ನಾವು ಯಾವ ರೀತಿಯ ವ್ಯವಸ್ಥೆಯಲ್ಲಿ ಇದ್ದೇವೆ ಅನ್ನುವಂಥ, ಇದಕ್ಕೆಲ್ಲ ಕಾರಣ ಏನು ಅನ್ನುವಂಥದ್ದನ್ನು ನಾವೇ ಯೋಚನೆ ಮಾಡಬೇಕು, ಬಿಟ್ಟರೆ ಬೇರೆ ಯಾರೂ ಸಾಧ್ಯ ಇಲ್ಲ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಮನುಷ್ಯತ್ವ ಅನ್ನುವಂಥದ್ದು ಇರುವ ಕಾರಣಕ್ಕೆ ಅವನನ್ನು ಮನುಷ್ಯ ಅಂತ ಕರೀತೇವೆ. ಇಲ್ಲದಿದ್ದರೆ ಅವನು ಮನುಷ್ಯ ಅಂತ ಕರೆಸಿಕೊಳ್ಳಿಕ್ಕೆ ಯೋಗ್ಯ ಅಲ್ಲ ಅನ್ನುವಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾಕೆ ಅಂತ ಹೇಳಿದರೆ, ತಂದೆ ತಾಯಿ ಮತ್ತು ಮಕ್ಕಳ ಮಧ್ಯೆ ಒಂದು ಬಾಂಧವ್ಯ ಇರ್ತದೆ. ಆ ಬಾಂಧವ್ಯ ಇರುವ ಕಾರಣಕ್ಕೆ ತಂದೆ ತಾಯಿಯರನ್ನು ದೇವರು ಅನ್ನುವ ರೀತಿಯಾಗಿ ನಾವು ಪೂಜೆ ಮಾಡುತ್ತೇವೆ. ಕೊನೆಯಗಾಲದಲ್ಲಿ ಅವರ ಅಂತ್ಯ ಸಂಸ್ಕಾರವನ್ನು ಮಾಡುವುದು ಸಹಿತ ಪೂರ್ವಜನ್ಮದ ಸುಕೃತದ ಫಲ ಅಂತ ಹೇಳುವಂಥ ಸಂಸ್ಕೃತಿ ನಮ್ಮದು. ಹಾಗಿರುವ ಕಾಲಕ್ಕೆ ಇಂತಹ ಪರಿಸ್ಥಿತಿಗಳು ಬರ್ತದೆ ಅಂತಾದರೆ ಅದಕ್ಕೆ ಕಾರಣ ಏನು ಗೊತ್ತಿಲ್ಲ. ನಮ್ಮ ಮಧ್ಯೆ, ಅಂದರೆ ನಾವು ಮತ್ತು ನಮ್ಮ ತಂದೆ ತಾಯಿಗಳ ಮಧ್ಯೆ ಅಥವಾ ನಾವು ಮತ್ತು ನಮ್ಮ ಮಕ್ಕಳ ಮಧ್ಯೆ ಇರುವಂತಹ ಒಡನಾಟ ಹೇಗಿದೆ ಅನ್ನುವಂಥದ್ದನ್ನು ಕೂಡ ನಾವು ಯೋಚನೆ ಮಾಡಬೇಕು. ಈಗ ಎಲ್ಲವನ್ನ ನಾವು ಮೊಬೈಲ್ನಲ್ಲಿ ನೋಡ್ತೇವೆ, ಮೊಬೈಲ್ನಲ್ಲಿ ಆಕ್ಸೆಸ್ ಮಾಡ್ತೇವೆ, ಆದರೆ ತಂದೆ ತಾಯಿಯ ಪ್ರೀತಿಯನ್ನು ಕೂಡ ಮೊಬೈಲ್ನಲ್ಲೇ ನೋಡಿದ ಪರಿಣಾಮ ಇದುವ ಗೊತ್ತಿಲ್ಲ. ನಾವು ನಿತ್ಯ ಮನೆಯಲ್ಲಿ ಮಕ್ಕಳ ಜೊತೆಗೆ ಎಷ್ಟು ಹೊತ್ತನ್ನು ಕಳೀತೇವೆ ಅನ್ನುವಂಥದ್ದು ಗೊತ್ತಿಲ್ಲ. ಯಾವಾಗ ಒಂದು ತಂದೆ ತಾಯಿ ಮತ್ತು ಮಕ್ಕಳ ಮಧ್ಯೆ ಒಂದು ಉತ್ತಮವಾದಂತಹ ಒಡನಾಟ ಇರುತ್ತದೋ ಆಗ ಈ ರೀತಿಯ ಪರಿಸ್ಥಿತಿಗಳು ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಭಾವಿಸಬಹುದಾ? ಸ್ನೇಹಿತರೆ, ಭಾರತದಲ್ಲಿ ಈ ತಂದೆ ತಾಯಿಯರನ್ನು ಯಾವ ರೀತಿಯಾಗಿ ನೋಡಿದ್ದಾರೆ ಅಂತ ಹೇಳಿದರೆ, ಮಾತೃದೇವೋಭವ ಪಿತೃದೇವೋಭವ ಅಂತ ಕರೀತಾ ಇದ್ದಂತಹ ಸಂಸ್ಕೃತಿ ನಮ್ಮದು. ಆದರೆ ಈಗ ಆ ತಂದೆಯ ಶವವನ್ನು ತೆಗೆದುಕೊಂಡು ಹೋಗಿ ಎಲ್ಲಾದರೂ ಬಿಸಾಡಿ ಅಂತ ಹೇಳುವ ಮಕ್ಕಳನ್ನು ನಾವೀಗ ನೋಡ್ತಾ ಇದ್ದೇವೆ. ಇದು ಒಂದೇ ಅಲ್ಲ, ಬಹಳಷ್ಟು ಘಟನೆಗಳು ಈ ರೀತಿಯಾಗಿ ನಡೀತಾ ಇದೆ. ವೃದ್ಧಾಶ್ರಮದಲ್ಲಿ ಮಕ್ಕಳು ಹೋಗಿ ತಂದೆ ತಾಯಿಯರನ್ನು ವೃದ್ಧಾಶ್ರಮಕ್ಕೆ ಸೇರಿಸಿಬಿಡ್ತಾರೆ. ಅಲ್ಲಿಗೆ ನಮ್ಮ ಕರ್ತವ್ಯ ಮುಗೀತು, ನಮ್ಮನ್ನು ಅವರು ತಗೊಂಡು ಹೋಗಿ ಹಾಸ್ಟೆಲಿಗೆ ಸೇರಿಸಿದ್ದಾರೆ, ನಾವು ಅವರನ್ನು ಕೊಂಡೋಗಿ ವೃದ್ಧಾಶ್ರಮಕ್ಕೆ ಸೇರಿಸಿದ್ದೇವೆ ಅನ್ನುವಲ್ಲಿಯವರೆಗೆ ಈ ಇವತ್ತಿನ ಸಮಾಜ ಬಂದಿದೆ ಅನ್ನುವುದನ್ನು ನಾವು ಗಮನಿಸಬೇಕು. ಎಷ್ಟರ ಮಟ್ಟಿಗೆ ಹೇಳಿದರೆ, ವೃದ್ಧಾಶ್ರಮದಲ್ಲಿ ಕೊನೆಯಗಾಲಕ್ಕೆ ಜೀವ ಬಿಡುವ ಹೊತ್ತಿಗೆ ಕೂಡ ಆ ತಂದೆ ಅಥವಾ ತಾಯಿ ತನ್ನ ಮಕ್ಕಳಿಗೆ ಫೋನ್ ಮಾಡಿ ಅವರನ್ನು ನೋಡಬೇಕು ಅಂತ ಹೇಳಿದಾಗ ಆ ಮಕ್ಕಳಿಗೆ ಬರಲಿಕ್ಕೆ ಪುರ್ಸೊತ್ತು ಇರ್ತದಾ ಇಲ್ವಾ ಗೊತ್ತಿಲ್ಲ. ಆದರೆ ನಮ್ಮ ಸಮಾಜವನ್ನು ನಾವು ಈ ರೀತಿಯಾಗಿಯೇ ಮುಂದುವರಿಸಿಕೊಂಡು ಹೋದರೆ ಮುಂದೆ ಏನಾಗಬಹುದು ಯೋಚನೆ ಮಾಡಬೇಕಲ್ಲ. ನಮ್ಮಲ್ಲಿ ಒಂದು ಪರಂಪರೆ ಇತ್ತು, ಅದು ಹೇಗೆ ಅಂತ ಹೇಳಿದರೆ, ತಂದೆ ತಾಯಿ ತೀರಿಕೊಂಡ ನಂತರವೂ ಕೂಡ ಅವರಿಗೆ ಪ್ರತಿ ವರ್ಷ ಅರ್ಚನೆಯನ್ನು ಮಾಡಲಿಕ್ಕಿದೆ, ಅವರಿಗೆ ತರ್ಪಣವನ್ನು ಬಿಡಲಿಕ್ಕಿದೆ. ಅಂತಹ ಸಂಸ್ಕೃತಿಯಲ್ಲಿ ಬೆಳೆದ ನಾವುಗಳು, ಅಂದರೆ ನಮ್ಮ ಪರಂಪರೆಯಲ್ಲಿ ಇವತ್ತು ಈ ರೀತಿಯಾದಂತಹ ಜಾಢ್ಯತೆ ಒಂದು ತಲುಪಿದೆ ಅಂತ ಹೇಳಿದರೆ ಇದಕ್ಕೇನು ಕಾರಣ ಯೋಚನೆ ಮಾಡಬೇಕಲ್ಲ. ಈ ರೀತಿಯಾಗಿ ಯೋಚನೆ ಮಾಡದ ಕಾರಣಕ್ಕಾಗಿ ಇವತ್ತು ಭಾರತದಲ್ಲಿ ಇಂತಹ ಪರಿಸ್ಥಿತಿಗಳು ಬರಲಿಕ್ಕೆ ಸಾಧ್ಯ ಆಗಿದೆ. ಇದಕ್ಕೆ ಮೂಲ ಕಾರಣ ನಾನು ಗ್ರಹಿಸಿಕೊಂಡದ್ದು ಏನು ಅಂತ ಕೇಳಿದರೆ, ಅದು ಒಡನಾಟದ ಕೊರತೆ ಅನ್ನೋದಷ್ಟೆ. ನಮಗೆ ಮತ್ತು ನಮ್ಮ ತಂದೆ ತಾಯಿಯರ ಮಧ್ಯೆ ಒಂದು ಒಡನಾಟ ಇಲ್ಲ, ಅದಕ್ಕೆ ಮಧ್ಯವಾಗಿ ಮೊಬೈಲ್ ಅನ್ನುವಂಥದ್ದೇ ದೊಡ್ಡ ಸಮಸ್ಯೆ ಆಗಿದೆಯೋ ಅನ್ನುವಂಥದ್ದನ್ನು ಕೂಡ ಯೋಚನೆ ಮಾಡಬೇಕು. ಗೊತ್ತಿಲ್ಲ ಸ್ನೇಹಿತರೆ, ಈ ಒಟ್ಟು ಈ ಒಂದು ಘಟನೆಯ ನಂತರದಲ್ಲಿ ನಾನು ಯೋಚನೆ ಮಾಡುವಂಥದ್ದು, ಈ ರೀತಿಯಾಗಿ ಮುಂದುವರಿಯಿತು ಅಂತಾದರೆ ನಮ್ಮ ದೇಶವನ್ನು ನಾವು ಹೇಗೆ ನೋಡಲಿಕ್ಕೆ ಸಾಧ್ಯ? ಅಲ್ಲಿ ಸಂಬಂಧಗಳಿಗೆ ಬೆಲೆ ಇರಲಿಕ್ಕೆ ಸಾಧ್ಯ ಇದೆಯಾ ಗೊತ್ತಿಲ್ಲ. ಸಂಬಂಧಗಳು ಅನ್ನುವಂಥದ್ದು ಭಾರತದಲ್ಲಿ ಅತ್ಯಂತ ಪವಿತ್ರವಾದಂಥ ವಿಷಯ. ಅವುಗಳಿಗೆ ಬೆಲೆ ಇಲ್ಲ ಅಂತಾದರೆ ನಮಗೂ ಮನುಷ್ಯರಿಗೂ ಮತ್ತು ಪ್ರಾಣಿಗಳಿಗೂ ವ್ಯತ್ಯಾಸ ಏನಿರ್ತದೆ ಯೋಚನೆ ಮಾಡಬೇಕಲ್ಲ. ಒಂದು ಉತ್ತಮವಾದಂತಹ ಸಮಾಜವನ್ನು ನಿರ್ಮಾಣ ಮಾಡಬೇಕಾದಂಥದ್ದು, ಮುಂದಿನ ಪೀಳಿಗೆಗೆ ಅದನ್ನು ಕೊಡಬೇಕಾದಂಥದ್ದು ನಮ್ಮ ಕರ್ತವ್ಯವಾಗಿದೆ. ಅದಕ್ಕೋಸ್ಕರ ನಾವು ಏನು ಮಾಡಬಹುದು
ನಮ್ಮ ತಂದೆ ತಾಯಿಯರನ್ನು ಚೆನ್ನಾಗಿ ನೋಡಿಕೊಳ್ಳುವುದು ಒಂದಾದರೆ ಅವರ ಅಂತ್ಯವನ್ನಾದರೂ ಕೂಡ ಚೆನ್ನಾಗಿ ಮಾಡುವಂತಹ ಒಂದು ಕನಿಷ್ಠ ಜ್ಞಾನವನ್ನಾದರೂ ನಾವು ಬೆಳೆಸಿಕೊಳ್ಳದೇ ಹೋದರೆ ಮುಂದಿನ ಪೀಳಿಗೆ ಯಾವ ರೀತಿಯಾಗಿ ಬದುಕಬಹುದು ಅನ್ನುವುದನ್ನು ಯೋಚನೆ ಮಾಡಬೇಕು ಅಂತ ಹೇಳ್ತಾ ಈ ಸಂಚಿಕೆಯನ್ನು ಇವತ್ತಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಧನ್ಯವಾದ.